ಇತ್ತೀಚೆಗೆ ಆಗ್ತಾ ಇರುವಂತಹ ಹೃದಯ ಸಂಬಂಧಿ ಸಮಸ್ಯೆಗಳ ಮೇಲೆ ಕೆಲವೊಂದು ವಿಷಯಗಳು ಅಥವಾ ಗುಪ್ತ ವಿಚಾರಗಳು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ನೀವು ಕೂಡ ವಾರಗಟ್ಟಲೆ ತಿಂಗಳಾನ್ಗಟ್ಟಲೆ ಅಥವಾ ಪ್ರತಿನಿತ್ಯ ಆಲ್ಕೋಹಾಲ್ ಸೇವನೆ ಮಾಡುವಂಥ ಅಭ್ಯಾಸ ಇತ್ತು ಅಂದರೆ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ವ್ಯಾಯಾಮವನ್ನು ಆಲ್ಕೋಹಾಲ್ ತೆಗೆದುಕೊಳ್ಳುವಾಗ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ಎರಡು ಮೂರು ದಿನ ಸಿಕ್ಕಾಪಟ್ಟೆ ಆಲ್ಕೋಹಾಲ್ ತೆಗೆದುಕೊಂಡಿದ್ದೀರಾ ಅದರ ಮರುದಿನ ಯಾವತ್ತೂ ಕೂಡ ಎಕ್ಸಸೈಸು ಮಾಡೋಕ್ಕೆ ಹೋಗಬೇಡಿ. ಸಾಕಷ್ಟು ಫಿಲ್ಮ್ ಆ್ಯಕ್ಟರ್ಸ್ಗಳಲ್ಲಿ ಇದೇ ಮುಖ್ಯವಾದ ಕಾರಣ. ಎರಡು ದಿನದಿಂದ ಮೂರು ದಿನದಿಂದ ಸ್ವಲ್ಪ ಹೆವಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ಏನೋ ಶೂಟಿಂಗ್ ಇರುತ್ತೆ, ಅದು ಇರುತ್ತೆ, ಬಾಡಿ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ. ಸೊ ಹೀಗಾಗಿ ಹೆವಿ ಎಕ್ಸಸೈಸ್ ಮಾಡಿದವರಲ್ಲಿ ಖಂಡಿತವಾಗೂ ಸಡನ್ನಾಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸು ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ನೀವು ಯಾವುದೋ ಒಂದು ಕಾರಣದಿಂದ ವಾರಗಟ್ಟಲೆ ನಿದ್ದೆ ಆಗಿಲ್ಲ, ಮದುವೆ ಮನೆ ಇದೆ, ಏನೋ ಪ್ರೋಗ್ರಾಮ್ ಇದೆ, ಆರ್ಟಿಸ್ಟ್ ಇದ್ದೀರಾ, ಸಾಕಷ್ಟು ರಾತ್ರಿಯೆಲ್ಲ ನಿದ್ದೆ ಸರಿಯಾಗಿ ಆಗ್ತಾಯಿಲ್ಲ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಡೇಸ್ಗಳಲ್ಲಿ ಎಕ್ಸಸೈಸು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಆಲ್ರೆಡಿ ದೇಹ ದಣದಿರುತ್ತೆ, ಹೃದಯ ಕಂಟಿನ್ಯೂಸ್ ಆಗಿ ಬಡಿದ್ಕೊಳ್ತಾ ಇರ್ತದೆ. ಸೊ ಅದ್ರ ನೆಕ್ಸ್ಟ್ ಮತ್ತೆ ನೀವು ಎಕ್ಸಸೈಸು ವ್ಯಾಯಾಮ ಜಿಮ್ಮಿಗೆ ಹೋದರೆ ಖಂಡಿತವಾಗೂ ಅಗೇನ್ ಮ್ಯಾಸಿವ್ ಕಾರ್ಡಿಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ತಟ್ಟವಾಗುತ್ತೆ. ಡಿಹೈಡ್ರೇಟೆಡ್ ಬಾಡಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ವ್ಯಾಯಾಮ ಮಾಡೋಕ್ಕೆ ಹೋಗಬೇಡಿ. ತಿರುಪತಿಗೆ ಹೋಗಿದ್ದೀರಾ, ಬೆಟ್ಟ ಹತ್ತಿ ಬಂದಿದ್ದೀರಾ, ಗದ್ದೆ ಹೊಲದಲ್ಲಿ ಕೆಲಸ ಮಾಡಿದ್ದೀರಾ, ಇನ್ನೇನೋ ಒಂದು ನಿಮ್ಮ ಫೀಲ್ಡ್ ವರ್ಕ್ ಇದ್ದೀರಾ, ಫೀಲ್ಡ್ ಆಫೀಸರ್ ಇದ್ದೀರಾ, ಅಂತಹ ಸಮಯದಲ್ಲಿ ಬಿಸಿಲಲ್ಲಿ ಜಾಸ್ತಿ ತಿರುಗಾಟ ಮಾಡಿದ್ದೀರಾ, ಸೊ ಡಿಹೈಡ್ರೇಷನ್ ಆಗಿದೆ ಬಾಡಿಯಲ್ಲಿ. ಸೊ ನೆಕ್ಸ್ಟ್ ಡೇಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸಸೈಸು ಜಿಮ್ಮು ಅಂತ ಮಾಡೋಕ್ಕೆ ಹೋಗಬೇಡಿ. ಪ್ರತಿನಿತ್ಯವೂ ಕೂಡ ನಿಮಗೆ ಹೊರಗೆ ತಿನ್ನುವಂಥ ಅಭ್ಯಾಸ ಇದ್ದರೆ ಖಂಡಿತವಾಗೂ ಒಂದ್ಸರಿ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸು, ಲಿಪಿಡ್ಸು ಇದೆಲ್ಲ ಸುಮ್ಮನೆ ಒಂದು ಸರಿ ನೋಡಿಕೊಂಡು ತದನಂತರವೇ ವ್ಯಾಯಾಮ ಮಾಡೋದು ಒಳ್ಳೆಯದು. ಯಾಕಂದರೆ ಸಾಕಷ್ಟು ನಾನು ನೋಡಿರುವಂತಹ ಕೇಸಸ್ಸಲ್ಲಿ ಒಂದು ಹೆವಿ ವರ್ಕು, ಹೆವಿ ಜಿಮ್ಮು ಅಥವಾ ಇನ್ನೇನೋ ಗದ್ದೆಯಲ್ಲಿ ಕೆಲಸ ಮಾಡಿ ಭಾರ ಎತ್ತಿದ ಮರುದಿನ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಿರೋದು ನಾನು ನೋಡಿದ್ದೀನಿ ಸಾಕಷ್ಟು ಬಾರಿ. ಯಾಕೆಂದರೆ ಅದು ಬ್ಲಾಕ್ ಆಗಿರುತ್ತೆ, ರಕ್ತನಾಳಗಳು ಬ್ಲಾಕ್ ಆಗಿರ್ತದೆ, ಏನಾದರೂ ಭಾರ ಎತ್ತಿದಾಗ ಬ್ಲಡ್ ಸಡನ್ನ ರಶ್ ಆಗಿಬಿಟ್ಟು ಟ್ರಿಗರ್ ಮಾಡ್ತವೆ. ಸೊ ನಿಮ್ಮ ರಕ್ತ ಪರೀಕ್ಷೆಯಲ್ಲಿ ಸ್ಪೆಷಲಿ ವಿಟಮಿನ್ ಡಿ, ಬಿ ಟ್ವೆಲ್ವ್ ತುಂಬ ಕಮ್ಮಿ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಹೆವಿ ಎಕ್ಸಸೈಸು ವ್ಯಾಯಾಮ ಮಾಡೋಕ್ಕೆ ಹೋಗಬೇಡಿ. ಸಿ ಆರ್ ಪಿ ಅಂತ ಒಂದಿರುತ್ತೆ, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಒಂದು ಟೆಸ್ಟ್ ಬರುತ್ತೆ. ನಿಮ್ಮ ರಕ್ತ ಪರೀಕ್ಷೆಯಲ್ಲಿ ಅದು ತುಂಬ ಹೈ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ಅತಿಯಾದ ವ್ಯಾಯಾಮ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ವಿಟಮಿನ್ ಡಿ, ಬಿ ಟ್ವೆಲ್ವ್, ಸಿ ಆರ್ ಪಿ ಏನು ಮಾಡ್ತವೆ, ನಿಮ್ಮ ಮಸಲ್ಸನ್ನು ಡ್ಯಾಮೇಜ್ ಮಾಡಿರ್ತವೆ. ಸೊ ಈ ಥರ ಯಾವುದೋ ಒಂದು ಕಾರಣಕ್ಕೆ ಅವು ಕಡಿಮೆ ಹೆಚ್ಚು ಕಡಿಮೆ ಆಗಿರ್ತವೆ. ಆದಾಗ ನೀವು ವ್ಯಾಯಾಮ ಮತ್ತು ಜಿಮ್ಮಿಂದ ಸ್ವಲ್ಪ ದೂರ ಉಳಿಬೇಕಾಗುತ್ತೆ, ಅವೆಲ್ಲವೂ ಕೂಡ ಸ್ವಲ್ಪ ನಾರ್ಮಲೈಸ್ ಆಗುವರು. ಈ ಥರದ ಗುಪ್ತ ವಿಚಾರಗಳು ತುಂಬ ಇರ್ತವೆ. ಸೊ ಕೆಲವೊಂದು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ.